ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಟಾಕೀಸ್. ಇವತ್ತಿನ ಒಂದು ವ್ಲಾಗ್ ಬಂದು ಸ್ಕಿನ್ ಕೇರ್ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಏನು ಅಂತ ಅಂದರೆ, ನಾವು ಬಿಸಿಲಲ್ಲಿ ಹೋಗೇ ಹೋಗ್ತೀವಲ್ವಾ, ಸನ್ ಟ್ಯಾನ್ ಆಗೇ ಆಗುತ್ತೆ. ನಮ್ಮ ಸ್ಕಿನ್ನಲ್ಲಿ ನಮ್ಮ ಬಾಡಿಯಲ್ಲಿ ಸ್ವಲ್ಪ ಚೇಂಜಸ್ ಆದಾಗ ಪಿಂಪಲ್ಸ್, ಅಂದರೆ ನಾರ್ಮಲ್ ಆಗಿ ಪಿಂಪಲ್ಸ್ ಆಗೋದು ಕಾಮನ್, ಪಿಂಪಲ್ಸ್ ಆಗಿರ್ಬೋದು, ಪಿಂಪಲ್ಸ್ ಬಂದು ಹೋಗಿರೋಂಥ ಕಲೆಗಳಾಗಿರ್ಬೋದು, ಹಾಗೆ ಸ್ವಲ್ಪ ಮಾರ್ಕ್ಸ್ ಆಗಿರ್ಬೋದು, ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ಬ್ಲ್ಯಾಕೆಟ್ಸ್, ವೈಟೆಡ್ಸ್, ಮೂಗು ಸುತ್ತ ಬರುವಂಥ ಬ್ಲ್ಯಾಕೆಟ್ಸ್, ವೈಟೆಡ್ಸ್ ಆಗಿರ್ಬೋದು, ಸೊ ಇದನ್ನೆಲ್ಲ ಹೇಗೆ ಹೋಗ್ಲಾಡ್ಸೋದು ಅಂತ ನಾನಿವತ್ತು ನಿಮಗೆ ಹೇಳ್ಕೊಡ್ತೀನಿ. ಜಸ್ಟ್ ವೆರಿ ಸಿಂಪಲ್, 1 ರೂಪಾಯಿನೂ ಖರ್ಚಾಗದೆ ನಿಮ್ಮ ಮನೆಯಲ್ಲಿ ಇರುವಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ನಮ್ಮ ಸ್ಕಿನ್ನನ್ನು ಹೇಗೆ ಪಿಂಪಲ್ಸ್ ಬರ್ದಿರೋ ಹಾಗೆ, ಹಾಗೆ ಕಲೆನ ಹೇಗೆ ಹೋಗ್ಲಾಡ್ಸೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳ್ಕೊಡ್ತೀನಿ. ನನಗೆ ಆ್ಯಕ್ಚುಲಿ ನೋಡ್ಬೋದು, ನೀವು ಸ್ಕಿನ್ನಲ್ಲಿ ಏನು ಸ್ಪಾಟ್ಸ್ ಆಗಿರ್ಬೋದು, ಆ್ಯಕ್ನ್ಸ್ ಇರ್ಬೋದು, ಏನು ಕಾಣ್ತ ಇಲ್ಲ ನನ್ನಲ್ಲಿ, ಸ್ವಲ್ಪ ಲೈಟಾಗಿ ಡಾರ್ಕ್ ಸರ್ಕಲ್ಸ್ ಇದೆ, ಹಾಗೆ ಪಿಂಪಲ್ಸ್ ಏನೂ ಇಲ್ಲ. ಯಾವಾಗಲಾದ್ರು ಒಂದೊಂದ್ಸಲಿ ಪಿಂಪಲ್ಸ್ ಬರುತ್ತೆ, ಹಾಗೆ ಪಿಂಪಲ್ಸ್ ಹೋಗುತ್ತೆ, ಅದಾಗೇ, ಬಟ್ ಮಾರ್ಕ್ಸ್ ನನಗೆ ಉಳಿಯಲ್ಲ. ಸೊ ಬಟ್ ಮಾರ್ಕ್ಸ್ ಇರೋರಿಗೆ ಇದು ಒಂದು ಬೆಸ್ಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಇವತ್ತಿನ ಒಂದು ಸ್ಕಿನ್ ಕೇರ್ ಸ್ಟೆಪ್ಸನ್ನು ಫಾಲೋ ಮಾಡೋಣ. ಜಸ್ಟ್ 3 ಸ್ಟೆಪ್ಸಲ್ಲಿ ನಿಮ್ಮ ಕಲೆಗಳೆಲ್ಲ ಮಾಯ ಆಗುತ್ತೆ ಹೇಗೆ ಅಂತ ನಾನಿವತ್ತು ಹೇಳ್ಕೊಡ್ತೀನಿ. ಬಟ್ ನನ್ನ ವಿಡಿಯೋನ ನೀವು ಎಂಡ್ವರೆಗೂ ನೋಡಬೇಕು. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋನ ಯಾರ್ಯಾರು ಅಂದರೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೋಕನ್ ಮೇಲೆ ಕ್ಲಿಕ್ ಮಾಡಿ. ಬೆಲ್ಲೋಕನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾನು ಅಪ್ಡೇಟ್ ಮಾಡುವಂಥ ನೆಕ್ಸ್ಟ್ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆದವರಿಗೆ, ನನ್ನ ಸಪೋರ್ಟ್ ಮಾಡ್ತಿರೋರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ, ಸ್ಕಿನ್ ಕೇರಿನ ಸ್ಟಾರ್ಟ್ ಮಾಡೋಣ. ಸೊ 1 ಬೈ 1 ಸ್ಟೆಪ್ಸ್ನ ನಾನು ತೋರಿಸ್ಕೊಂಡು ಹೋಗ್ತೀನಿ. ಜಸ್ಟ್ ಅದನ್ನು ನೀವು ಫಾಲೋ ಮಾಡಿ. ಹಾಗೆ ಹೇಗಿತ್ತು ನನ್ನ ವಿಡಿಯೋ ಅನ್ನೋದನ್ನು ಕಮೆಂಟ್ ಮೂಲಕ ನನ್ನ ತಿಳಿಸಿದ್ದೀನಿ. ಫಸ್ಟ್ ಫೇಸಿನ ಕ್ಲೆನ್ಸಿಂಗ್ ಮಾಡೋಣ. ಅದಕ್ಕೆ ನಾನು ರಾ ಮಿಲ್ಕ್ ತೊಗೊಂಡಿದ್ದೀನಿ. ಯಾಕೆ ರಾ ಮಿಲ್ಕ್ ಅಂದರೆ ಅದೊಂದು ನಿಮ್ಮ ಸ್ಕಿನ್ನನ್ನು ಮಾಯಿಶ್ಚರೈಸ್ ಆಗಿಡುತ್ತೆ, ಹಾಗೆ ನಿಮ್ಮ ಸ್ಕಿನ್ನಲ್ಲಿರುವ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡುತ್ತೆ, ಹಾಗೆ ಒಂದು ನ್ಯಾಚುರಲ್ ಗ್ಲೋ ಕೊಡುತ್ತೆ. ಇದಕ್ಕೆ ನಾನು ಬೇಕಿಂಗ್ ಸೋಡಾ ಆ್ಯಡ್ ಮಾಡ್ತಿದ್ದೀನಿ. ಬೇಕಿಂಗ್ ಸೋಡಾ ಒಂದು ಗುಡ್ ಎಕ್ಸ್ಫೋಲಿಯೇಟರ್, ಹಾಗೆ ನಿಮ್ಮ ಸ್ಕಿನ್ನಲ್ಲಿರುವ ಡಾರ್ಕ್ ಸ್ಪಾಟ್ಸ್, ಎಕ್ನ್, ಸ್ಕಾರ್ಸ್ ಅದನ್ನೆಲ್ಲ ರೆಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ವೀಕ್ಲಿ ಒನ್ಸ್ ಅಥವಾ 15 ಡೇಸ್ ಒನ್ಸ್ ನೀವು ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಜಸ್ಟ್ ಹಾಲನ್ನು ಕ್ಲೆನ್ಸರಾಗಿ ಯೂಸ್ ಮಾಡ್ಕೋಬೋದು. ಈಗ ಕಾಟನ್ ಯೂಸ್ ಮಾಡಿಕೊಂಡು ಕ್ಲೆನ್ಸಿಂಗ್ ಮಾಡ್ಕೊತಿದ್ದೀನಿ. ಕ್ಲೆನ್ಸಿಂಗ್ ಏನಕ್ಕೆ ಅಂದರೆ ನಿಮ್ಮ ಸ್ಕಿನ್ನಲ್ಲಿರುವ ಡರ್ಟ್, ಡಸ್ಟ್ ಅಥವಾ ಆಯಿಲ್ ಅಥವಾ ಬೇರೆ ಪಲ್ಯೂಟೆಂಟ್ಸ್ ಏನೇ ಇದ್ದರೂ ರಿಮೂವ್ ಮಾಡೋದ್ರಲ್ಲಿ ಕ್ಲೆನ್ಸಿಂಗ್ ತುಂಬಾ ಹೆಲ್ಪ್ ಮಾಡುತ್ತೆ. ಫೇಸ್ ಮತ್ತು ನೆಕ್ ಎರಡನ್ನೂ ಕ್ಲೆನ್ಸ್ ಮಾಡ್ಕೋತಿದ್ದೀನಿ. ಅದಾಗಿ ಒಂದು 5 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡ್ಕೋತಿದ್ದೀನಿ. ನಾನಿಲ್ಲಿ ಫೇಸ್ ಫೋಮ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವ್ದು ರೆಗ್ಯುಲರಾಗಿ ಫೇಸ್ ವಾಶ್ ಏನು ಯೂಸ್ ಮಾಡ್ತಿದ್ದೀರಾ ಅದನ್ನು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಕಾಫಿ ಪೌಡರ್ ತೊಗೊಂಡಿದ್ದೀನಿ, 2 ಟೇಬಲ್ ಸ್ಪೂನ್ ಕರ್ಡನ್ನ ಆ್ಯಡ್ ಮಾಡಿದ್ದೀನಿ, ಹಾಗೆ 1 ಟೇಬಲ್ ಸ್ಪೂನ್ ಹನಿನ ಆ್ಯಡ್ ಮಾಡಿದ್ದೀನಿ. ಕಾಫಿ ಪೌಡರ್ ನೀವು ಒಂದು ಗುಡ್ ರಿಚ್ ಆ್ಯಂಟಿ ಆಕ್ಸಿಡೆಂಟ್ ಅಂತಲೇ ಹೇಳ್ಬೋದು. ಇದು ನಿಮ್ಮ ಸ್ಕಿನ್ನಲ್ಲಿರುವ ಪಿಗ್ಮೆಂಟೇಷನ್, ರೆಡ್ ಸ್ಪಾಟ್ಸ್, ಡಾರ್ಕ್ ಸರ್ಕಲ್ಸ್, ಪಿಂಪಲ್ ಮಾರ್ಕ್ಸ್, ಕರ್ಡ್ ಏನಕ್ಕೆ ಅಂದರೆ ಕರ್ಡ್ ನಿಮ್ಮ ವ್ರಿಂಕಲ್ಸ್ನ ರೆಡ್ಯೂಸ್ ಮಾಡುತ್ತೆ, ಒಂದು ಈವನ್ ಟೋನ್ ಕೊಡುತ್ತೆ, ಸ್ಕಿನ್ ಎಲಾಸ್ಟಿಸಿಟಿನ ಇಂಪ್ರೂವ್ ಮಾಡುತ್ತೆ, ಸ್ಕಿನ್ನನ್ನು ಹೈಡ್ರೇಟ್, ಮಾಯಿಶ್ಚರ್ ಮಾಡುತ್ತೆ, ಹಾಗೆ ಪಿಗ್ಮೆಂಟೇಷನ್, ಏಜಿಂಗ್ ಸೈನ್ಸ್ ಆಗಿರ್ಬೋದು ಇದನ್ನೆಲ್ಲ ರೆಡ್ಯೂಸ್ ಮಾಡೋದ್ರಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಹನಿ ಬಂದು ಒಂದು ಹನಿಯಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಜಾಸ್ತಿ ಇರೋದ್ರಿಂದ ಸ್ಕಿನ್ನ ಒಂದು ಗೋಲ್ಡನ್ ಗ್ಲೋ ಕೊಡುತ್ತೆ, ಬ್ರೈಟನ್ ಮಾಡುತ್ತೆ, ಲೈಟನ್ ಮಾಡುತ್ತೆ, ಹಾಗೆ ವೈಟನ್ ಅಪ್ ಮಾಡಿ ಫೇಸ್ ಇನ್ಕ್ಲೂಡಿಂಗ್ ನೆಕ್ ಕೂಡ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಆಗಿ ಒಂದು 10 ಟು 15 ಮಿನಿಟ್ಸ್ ಡ್ರೈ ಆಗೋಕ್ಕೆ ಬಿಡಬೇಕು. ಇದು ನೀವು ವೀಕ್ಲಿ ಟ್ವೈಸ್ ಅಪ್ಲೈ ಮಾಡ್ಕೋಬಹುದು. ರೆಗ್ಯುಲರಾಗಿ ನೀವು ಇದನ್ನು ಅಪ್ಲೈ ಮಾಡ್ತಾ ಬಂದರೆ ಪಿಂಪಲ್ಸ್, ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್ ಎಲ್ಲ ರೆಡ್ಯೂಸ್ ಆಗುತ್ತೆ. ಹಾಗೆ ಇದನ್ನು ಕೈಗೆ ಎಲ್ಬೋ ಎಲ್ಲ ಕಡೆ ಅಪ್ಲೈ ಮಾಡ್ಕೋಬಹುದು. ಈಗ ಡ್ರೈ ಆಗಿದೆ. ನಾನಿಲ್ಲಿ ಗುಲಾಬ್ರಿ ರೋಸ್ ವಾಟರ್ನ ಯೂಸ್ ಮಾಡಿಕೊಂಡು ಜಸ್ಟ್ ಹಾಗೆ ಲೈಟಾಗಿ ಸ್ಕ್ರಬ್ ಮಾಡ್ಕೋತಾ ಇದ್ದೀನಿ. ಸೊ ಇದರಿಂದ ಏನಾಗುತ್ತೆ, ಒಂದು ಟಾಪ್ ಲೇಯರಲ್ಲಿ ಇರುವಂತಹ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ. ಹಾಗೆ ಬ್ಲ್ಯಾಕೆಟ್ಸ್, ಏನಾದರೂ ವೈಟೆಡ್ಸ್ ಜಾಸ್ತಿ ಇತ್ತು ಅಂದರೆ ಅದು ಕೂಡ ರೆಡ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ಸರ್ಕ್ಯುಲರ್ ಮೋಷನಲ್ಲಿ ಅಪ್ವರ್ಡ್ ಡೈರೆಕ್ಷನಲ್ಲಿ ನೆಕ್ ಹತ್ರ ನೀವು ಅಬ್ಸರ್ವ್ ಮಾಡ್ಬೋದು. ಹಾಗೆ ಲೈಟಾಗಿ ಒಂದು ಮಸಾಜ್ ಕೊಡ್ತಾ ಇದ್ದೀನಿ. ಸೊ ಇದರಿಂದ ಒಂದು ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗುತ್ತೆ. ಫೇಸ್ ವಾಶ್ ಆಯಿತು, ಸ್ಕ್ರಬ್ಬಿಂಗ್ ಆಯಿತು, ಲೈಟಾಗಿ ಮಸಾಜ್. ಸೊ ನೋಡಿ, ನನ್ನ ಸ್ಕಿನ್ನಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಏನು ಗ್ಲೋ ಕಾಣಿಸ್ತಾ ಇದೆ ಲೈಟಾಗಿ ಅಲ್ವಾ, ತುಂಬಾ ಚೆನ್ನಾಗಿ ಅನಿಸ್ತಿದೆ, ತುಂಬಾ ಸಾಫ್ಟ್ ಅನಿಸ್ತಾ ಇದೆ, ಸ್ಕಿನ್ ಗ್ಲೋಯಿಂಗ್ ಅನಿಸ್ತಾ ಇದೆ. ಸೊ ಒಂದು ಫಸ್ಟ್ ಯೂಸಲ್ಲೇ ಇಷ್ಟು ಗ್ಲೋ ಅನಿಸ್ತಿದೆ. ಜಸ್ಟ್ ಇಮ್ಯಾಜಿನ್ ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ನಲ್ಲಿ ತುಂಬಾ ಚೇಂಜಸ್ ಕಾಣುತ್ತೆ. ಬಟ್ ಏನು ಅಂತಂದರೆ, ಪೇಷನ್ಸ್ ಬೇಕು, ವೆಯ್ಟ್ ಮಾಡಬೇಕು. ವೀಕ್ಲಿ ಟ್ವೈಸ್ ಆದರೂ ಇದನ್ನು ರೆಗ್ಯುಲರಾಗಿ ಅಪ್ಲೈ ಮಾಡ್ತಾ ಬನ್ನಿ. ನಾನಿಲ್ಲಿ ಕ್ಲೆನ್ಸಿಂಗಿಗೆ ಏನು ಹಾಲು ಮತ್ತು ಸೋಡಾ ಯೂಸ್ ಮಾಡಿದ್ದೀನಿ. ಜಾಸ್ತಿ ಪಿಂಪಲ್ಸ್ ಇದ್ದವರು ಸೋಡಾನ ಯೂಸ್ ಮಾಡಿ, ಇಲ್ಲ ಪಿಂಪಲ್ಸ್ ಏನೂ ಇಲ್ಲ, ಜಸ್ಟ್ ಕ್ಲೆನ್ಸಿಂಗಾಗಿ ಯೂಸ್ ಮಾಡಬೇಕು ಅಂದರೆ ಹಾಲನ್ನು ಲೈಟಾಗಿ ಯೂಸ್ ಮಾಡ್ಕೋಬೋದು ನೀವು.
ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬನ್ನಿ, ಹಾಗೆ ರಿಸಲ್ಟ್ಸ್ ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈಗ ಫೇಸ್ ಏನು ಸ್ಕ್ರಬ್ಬಿಂಗ್ ಎಲ್ಲ ಆಯಿತು, ಫೇಸ್ ವಾಶ್ ಎಲ್ಲ ಆಗಿದೆ, ನಾನಿಲ್ಲಿ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತಿದ್ದೀನಿ. ಅಂದರೆ ಒಂದು ಅಲೋವೆರಾ ಜೆಲ್ ಯೂಸ್ ಮಾಡ್ತಾ ಇದ್ದೀನಿ ಹಿಮಾಲಯದವ್ರದ್ದು. ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಫೇಸ್ ಪ್ಯಾಕ್ ಎಲ್ಲ ಆದಮೇಲೆ ಮಾಯಿಶ್ಚರೈಸರ್ನ ಅಪ್ಲೈ ಮಾಡೋದನ್ನ ಮರಿಬಾರ್ದು. ಲೈಟಾಗಿ ಜೆಂಟಲಾಗಿ ಒಂದು ಮಸಾಜ್ ಕೊಡಿ ಸ್ಕಿನ್ನಿಗೆ. ಹೀಗೆ ಕೊಡೋದ್ರಿಂದ ನಿಮ್ಮ ಸ್ಕಿನ್ ಏನು ಡಿಹೈಡ್ರೇಟ್ ಆಗಲ್ಲ, ಹೈಡ್ರೇಟ್ ಆಗಿರುತ್ತೆ, ಯಾವಾಗಲೂ ಸ್ಕಿನ್ ಗ್ಲೋಯಿಂಗ್ ಇರುತ್ತೆ. ಹಾಗೆ ಒಂದು ಏನು ಪೋರ್ಸ್ ಓಪನ್ ಅಪ್ ಆಗಿರೋದೆಲ್ಲ ಕ್ಲೋಸ್ ಆಗುತ್ತೆ ನೋಡಿ. ಈಗ ಅಬ್ಸರ್ವ್ ಮಾಡ್ಬೋದು ನೀವು ಎಷ್ಟು ಗ್ಲೋಯಿಂಗ್ ಇದೆ ಸ್ಕಿನ್ ಅಂತ. ಸೊ ನೆಕ್ ಪೋರ್ಷನಿಗೆಲ್ಲ ಅಪ್ಲೈ ಮಾಡಿದ್ದೆ ನಾನು. ಸೊ ನೆಕ್ಕಿಗೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಹೀಗೆ ಲೈಟಾಗಿ ಜೆಂಟಲಾಗಿ ರಬ್ ಮಾಡಿ, ತುಂಬ ಹೀಗೆಲ್ಲ ಸ್ಕ್ರಬ್ ಮಾಡೋಕೆ ಹೋಗಬೇಡಿ. ಲೈಟಾಗಿ ಜಸ್ಟ್ ಹೀಗೆ ಜೆಂಟಲಾಗಿ ಒಂದು ಮಸಾಜ್ ಕೊಡಿ. ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ. ಇದು ಎಲ್ಲದರ ಜೊತೆಗೆ ದಿನಕ್ಕೆ 3 ಲೀಟ್ರ್ ನೀರು ಕುಡೀರಿ. ಹಾಗೆ ಒಳ್ಳೆ ನಿದ್ದೆ ಮಾಡಿ. ಆ ನಿದ್ದೆ ಮತ್ತು ನೀರಿಂದ ಕೂಡ ನಿಮ್ಮ ಒಂದು ಸ್ಕಿನ್ ಕೂಡ ಒಂದು ಎಫೆಕ್ಟ್ ಆಗುತ್ತೆ. ಸೊ ಇದು ನನ್ನ ಇವತ್ತಿನ ಸ್ಕಿನ್ ಕೇರ್ ವ್ಲಾಗ್. ಎಲ್ರಿಗೂ ತುಂಬ ಇಷ್ಟ ಆಯಿತು ಅನ್ಕೋತೀನಿ. ವೆರಿ 3 ಸಿಂಪಲ್ ಸ್ಟೆಪ್ಸಲ್ಲಿ ನಿಮ್ಮ ಮುಖದಲ್ಲಿ ಆಗಿರುವಂಥ ಕಲೆಗಳನ್ನು ಹೇಗೆ ಹೋಗಲಾಡಿಸೋದು ಅನ್ನೋದ್ರ ಬಗ್ಗೆ ನಾನು ಹೇಳ್ಕೊಟ್ಟಿದ್ದೀನಿ. ಏನು ಅಂತ ಅಂದರೆ, ಏನು ಹೋಮ್ ರೆಮಿಡೀಸ್ ಅಂದರೆ ಸ್ವಲ್ಪ ಸ್ಲೋ ರಿಸಲ್ಟ್ಸ್ ಇರುತ್ತೆ, ಬಟ್ ನೀವು ವೇಟ್ ಮಾಡಬೇಕು ವಿತ್ ಪೇಷನ್ಸ್. ನೀವು ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬಂದರೆ ಶ್ಯೂರ್ ನಿಮ್ಮ ಸ್ಕಿನ್ ರಿಸಲ್ಟ್ಸ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದನ್ನು ಅಪ್ಲೈ ಮಾಡಿ ನಿಮ್ಮ ರಿಸಲ್ಟ್ಸ್ ಹೇಗಿದೆ ಅನ್ನೋದನ್ನು ನನಗೆ ಕಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇದುವರೆಗೂ ನನ್ನ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್.